गुड आफ्टरनून नानु हरीश नागराजु। आलमोस्ट खाली आगोयितु वैक्सीन। कर्नाटकदल्लि वैक्सीन खाली खाली। राज्य मत्तु केंद्र सरकारक्के हाईकोर्ट मगदोंदु बारी तुम्बा खारवागे तीक्ष्णवागे चाटी बीसिद्दारे। राज्यदल्लि 6 कोटिಗೂ ಹೆಚ್ಚು ಜನ ಇದ್ದಾರೆ। ನೀವು ಶೇಕಡ 1ರಷ್ಟು ಅಂದ್ರೆ 1% ಜನರಿಗೂ ಇನ್ನೂ ಲಸಿಕೆ ಕೊಟ್ಟಿಲ್ಲ। ಹೈಕೋರ್ಟ್ನ ತೀಕ್ಷ್ಣ ಪ್ರತಿಕ್ರಿಯೆ ಮತ್ತು ಕೆಂಡ ಕಾರಿದೆ, ಚಾಟಿ ಬೀಸಿದೆ। ಬ್ರೇಕಿಂಗ್ ನ್ಯೂಸ್। ಆರು ಕೋಟಿಗೂ ಹೆಚ್ಚಿರುವ ಜನಸಂಖ್ಯೆಯ ರಾಜ್ಯದಲ್ಲಿ ಇದುವರೆಗೆ ಇಷ್ಟು ತಿಂಗಳು 1% ಜನಕ್ಕೂ ಇನ್ನೂ ಲಸಿಕೆ ಹಾಕಿಲ್ಲ ಅಂದರೆ ಏನರ್ಥ? ಓ, ಇದು ನಿಮ್ಮ ಲಸಿಕೆ ಕಾರ್ಯಕ್ರಮದ ರೀತಿನಾ? 2 ದಿನದಲ್ಲಿ ಲಸಿಕೆ ನೀಡಬೇಕು ಅಂತ ಆದೇಶ ಮಾಡಬೇಕಾಗುತ್ತೆ। ಸರ್ಕಾರಕ್ಕೆ ವಿಭಾಗೀಯ ಪೀಠ ಎಚ್ಚರಿಕೆ ಕೊಟ್ಟಿದೆ, ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್। ಇದೊಂಥರ ಫುಲ್ ಕ್ಲಾಸೇ ಇದು। ಕೇಂದ್ರದಿಂದಲೂ ಕೂಡ ಮಾಹಿತಿಯನ್ನು ಕೇಳಿದೆ ಹೈಕೋರ್ಟ್। 1ನೇ ಡೋಸ್ ತೆಗೆದುಕೊಂಡವರಿಗೆ 2ನೇ ಡೋಸ್ ಯಾಕಿಲ್ಲ? 2ನೇ ಡೋಸ್ ತೆಗೆದುಕೊಳ್ಳೋದು ಜನರ ಹಕ್ಕು ತಾನೆ। 26 ಲಕ್ಷ ಜನರಿಗೆ ಲಸಿಕೆ ಕೊರತೆ ಇದೆ, ಯಾವಾಗ ಕೊಡ್ತೀರಾ ನೀವು? ಈ ಅಂತರವನ್ನು ಹೇಗೆ ಸರಿಪಡಿಸ್ತೀರಾ? ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಕೂಡ ಪ್ರಶ್ನೆ ಮಾಡಿದೆ। ರಾಜ್ಯ ಸರ್ಕಾರಕ್ಕೆ ಮತ್ತೆ ಭಾರೀ ಮುಖಭಂಗ। 3 ದಿನಕ್ಕೆ ಮುಂಚೆ ಒಂದ್ಸಲ ಆಗಿತ್ತು, 3 ದಿನ ಆದಮೇಲೆ ಇವತ್ತು ಇನ್ನೊಂದ್ಸಲ ಆಗಿದೆ। ಇದು ದೊಡ್ಡ ಮಟ್ಟಕ್ಕೆ ಆಗಿದೆ। ಹೈಕೋರ್ಟ್ ಸಿಬ್ಬಂದಿ ಸಾವಿನ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು ಚೀಫ್ ಜಸ್ಟಿಸ್, ಮುಖ್ಯ ನ್ಯಾಯಮೂರ್ತಿಗಳು ಓಕಾ। ಮೇ 10ನೇ ತಾರೀಕು RT-PCR ಟೆಸ್ಟ್ ನೀಡಿದ್ರೂ ವರದಿ ಬಂದಿಲ್ಲ, ವಿಳಂಬದಿಂದಲೇ ಸಾವು ನೋವು ಹೆಚ್ಚಾಗ್ತಾ ಇದೆ ಅಂತ CJ ಓಕಾ ಅವರು ಗರಂ ಆದರು। 6 ಕೋಟಿಗೂ ಹೆಚ್ಚಿರುವ ಈ ರಾಜ್ಯದಲ್ಲಿ 1% ಜನರಿಗೂ ಇನ್ನೂ ನೀವು ಲಸಿಕೆ ಚುಚ್ಚುಮದ್ದು ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ, ಇದು ನಿಮ್ಮ ಲಸಿಕೆ ಕಾರ್ಯಕ್ರಮದ ರೀತಿನಾ? ಬಿಕಾಸ್ ಕೇಳಿದ್ರಲ್ಲ ಮೊನ್ನೆ, ನೀವು ಹೆಂಗೆ ಮಾಡ್ತೀರಾ, ಬ್ಲೂ ಪ್ರಿಂಟ್ ಏನು ನಮಗೆ ಕೊಡಿ ಅಂತ ಕೇಳಿದ್ರು, ಇವ್ರು ಕೊಟ್ಟರು। ಅದಕ್ಕೆ ಕರೆಕ್ಟಾಗಿ ಕ್ಲಾಸ್ ತಗೊಂಡವ್ರೆ। 1ನೇ ಡೋಸ್ ತೆಗೆದುಕೊಂಡವ್ರಿಗೆ ಯಾಕೆ 2nd ಡೋಸ್ ಕೊಡ್ತಾ ಇಲ್ಲ? 2nd ಡೋಸ್ ತೆಗೆದುಕೊಳ್ಳಬೇಕು ಅನ್ನೋದು ಅವ್ರ ಹಕ್ಕು ತಾನೇ, ಅದನ್ನು ನೀವು ಯಾಕೆ ಕಸಿದ್ಕೋತಾ ಇದ್ದೀರಾ? ಯಾಕೆ ಪ್ಲ್ಯಾನಿಂಗ್ ಮಾಡ್ತಿಲ್ಲ? ಎಲ್ಲಿ ಮಿಸ್ ಹೊಡಿತಾ ಇದೆ? ಏನಾಗ್ತಿದೆ? 26 ಲಕ್ಷ ಜನರಿಗೆ ಲಸಿಕೆ ಕೊಡಬೇಕು, ಅದು ಕೊರತೆ ಇದೆ, ಈಗಲೇ ಲೇಟ್ ಆಗೋಗಿದೆ, ಈ ಗ್ಯಾಪನ್ನು ಹೇಗೆ ಸರಿದೂಗಿಸ್ತೀರಾ ಅಂತ ಕೂಡ ಪ್ರಶ್ನೆ ಮಾಡಿದೆ, ತರಾಟೆಗೆ ತೆಗೆದುಕೊಂಡಿದೆ ಹೈಕೋರ್ಟ್। ರಾಜ್ಯ ಸರ್ಕಾರದ ಮೇಲೆ ಈಗ ಗುಬೆ ಕೂರಿಸಿದ್ರು ಯಾರೋ, ಕೇಂದ್ರ ಸರ್ಕಾರದವರು। ಏನು, ಇರುವ ಲಸಿಕೆಯಲ್ಲಿ ಶೇಕಡ 70%ನ್ನು 2ನೇ ಡೋಸ್ಗೆ ಬಳಸಬೇಕು, ಈ ಮಾರ್ಗಸೂಚಿಯನ್ನು ಕರ್ನಾಟಕ ಪಾಲಿಸಿಲ್ಲ। ನಮ್ದೇನು ತಪ್ಪಿಲ್ಲಪ್ಪ, ರಾಜ್ಯ ಸರ್ಕಾರದ್ದಿದು ಅಂದ್ರು ಕೇಂದ್ರ ಸರ್ಕಾರದವರು। ಬ್ರೇಕಿಂಗ್ ನ್ಯೂಸ್। ಕರ್ನಾಟಕದ ಮಹಾಜನಗಳೇ, ನೋಡಿ ಕೇಳಿಸಿಕೊಳ್ಳಿ, ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಏನು ಮಾತಾಡ್ತಾರೆ? ಕೇಂದ್ರ ಪ್ರಧಾನಮಂತ್ರಿಗಳು ಅವ್ರೇನು ಪ್ಲ್ಯಾನ್ ಮಾಡಿದ್ದಾರೆ ಆ ಥರ ನೋಡ್ಕೋತೀವಿ, ಅಲ್ಲೇನು ಹೇಳ್ತಾರೆ ಅದನ್ನು ಕೇಳ್ತೀವಿ, ಅವ್ರ ಮಾರ್ಗಸೂಚಿ ಕೊಡ್ತಾರೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ, ಫಾಲೋ ಮಾಡ್ತೀವಿ ಅಂತ। ಸಾರಿ, ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಏನು ಹೇಳ್ತಾ ಇದೆ ನೋಡಿ, ಕೇಂದ್ರ ಸರ್ಕಾರ ಹೇಳ್ತಾ ಇದೆ ರಾಜ್ಯ ಸರ್ಕಾರ ನಾವು ಕೊಟ್ಟಂಥ ಮಾರ್ಗಸೂಚಿಯನ್ನು ಪಾಲಿಸಿಲ್ಲ। ಕ್ಲಿಯರ್ ಆಗಿ ಲಸಿಕೆಯ ಶೇಕಡ 70%ನ್ನು 2ನೇ ಡೋಸ್ಗೆ ಬಳಸಬೇಕು, ಅದನ್ನವ್ರು ಮಾಡ್ತಿಲ್ಲ, ನಮ್ದೆಲ್ಲ ತಪ್ಪು, ನಾವು ಹೇಳಿದಂತೆ ಕೇಳಿದರೆ ಈ ಥರ ಲಸಿಕೆ ಪ್ರಾಬ್ಲಮ್ ಆಗ್ತಿರಲಿಲ್ಲ। ಹೈಕೋರ್ಟ್ನಲ್ಲಿ ಕೇಂದ್ರವನ್ನು ಸಮರ್ಥಿಸಿಕೊಂಡ್ರು ASG, ಕೇಂದ್ರ ಸರ್ಕಾರದ ASG ಐಶ್ವರ್ಯ ಭಾಟಿ ಈ ಹೇಳಿಕೆ ಮತ್ತು ಸಮರ್ಥನೆಯನ್ನು ಕೊಟ್ಟಿದ್ದಾರೆ। ಅಡಿಷನಲ್ ಸಾಲಿಸಿಟರ್ ಜನರಲ್ ಐಶ್ವರ್ಯ ಭಾಟಿ ಅವರ ಹೇಳಿಕೆ ಇದು। ಅಲ್ಲಿಗೆ ತಪ್ಪು ಯಾರದ್ದು ಅಂದರೆ ಕರ್ನಾಟಕದ್ದು ತಪ್ಪು, ಕೇಂದ್ರ ವೇಗ ಹೇಳಾಯ್ತಲ್ಲ, ಅವರೇ ಇದನ್ನು ಕ್ಲಾರಿಫಿಕೇಶನ್ ಕೊಟ್ಟಾಯ್ತಲ್ಲ, ಅಡಿಷನಲ್ ಸಾಲಿಸಿಟರ್ ಜನರಲ್ ಐಶ್ವರ್ಯ ಭಾಟಿ ಕ್ಲಿಯರಾಗಿ ನ್ಯಾಯಾಲಯ ಕೇಳಿದ್ದಾರೆ, ನಮ್ಮದೇನೂ ತಪ್ಪಿಲ್ಲ, ಕೇಂದ್ರ ಸರ್ಕಾರದ್ದು ಏನು ಹೇಳಿದ್ವಿ ಇನ್ಸ್ಟ್ರಕ್ಷನ್ಸ್ ಅದನ್ನು ಫಾಲೋ ಮಾಡಬೇಕಾಗಿತ್ತು, ಅದನ್ನು ಫಾಲೋ ಮಾಡಿಲ್ಲ, ಇದು ಕ್ಲಿಯರ್ ಕಟ್ ಆಗಿ ಅವ್ರು ಹೇಳ್ತಿರೋದು ರಾಜ್ಯ ಸರ್ಕಾರದೇ ತಪ್ಪು, ನಾವು ಹೇಳ್ದಾಗ ಕೇಳಿದ್ದಿದ್ರೆ ಈ ಪ್ರಾಬ್ಲಮ್ ಆಗ್ತಿರಲಿಲ್ಲ ಅನ್ನೋದು ಇದು ASG ಅವರ ಹೈಕೋರ್ಟ್ಗೆ ಸಮರ್ಥನೆ ಮಾಡಿಕೊಂಡಿರುವಂಥ ರೀತಿ। ಲೆಟ್ಸ್ ಗೋ ಲೈವ್, ನನ್ನ ಸಹೋದ್ಯೋಗಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ। ಗುಡ್ ಆಫ್ಟರ್ನೂನ್ ರಾಜು, ಈಗ ತಪ್ಪು ಅವ್ರದ್ದೋ ಇವ್ರದ್ದೋ? ಹೈಕೋರ್ಟ್ ಅಂತೂ ಚಾಟಿ ಬೀಸಿದ್ದಾಯಿತು। ನನ್ನ ಪ್ರಶ್ನೆ ಸಿಂಪಲ್, ಕೋಟ್ಯಾನುಕೋಟಿ ಜನ ಈಗ ನ್ಯೂಸ್ 18 ನೋಡ್ತಿರೋ ಮುನಿರಾಜು, ಒಂದೇ ಪ್ರಶ್ನೆ ಓಡ್ತಿರುತ್ತೆ, ಈ ಸಮಸ್ಯೆಗೆ ಪರಿಹಾರ ಯಾವಾಗ ಮತ್ತು ಹೇಗೆ? ಇದನ್ನೇ ಕೋರ್ಟು ಕೇಳಿರುತ್ತೆ, ನಮ್ಮ ರಾಜ್ಯದಿಂದ ಉತ್ತರ ಇಲ್ವಾ ಇದಕ್ಕೆ? हरीश ಈಗಾಗಲೇ ಈ ಒಂದು ಲಸಿಕೆ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ವೇಳೆ ಒಂದು राज्य ಸರ್ಕಾರದ ಲಸಿಕಾ ಕಾರ್ಯಕ್ರಮಕ್ಕೆ ಬಗ್ಗೆ ಹೈಕೋರ್ಟ್ ಒಂದು ತರಾಟೆಯನ್ನು ತೆಗೆದುಕೊಂಡಿದೆ। ಅದರಲ್ಲಿ ಪ್ರಮುಖವಾಗಿ ಕೇವಲ 1% ಅಷ್ಟು ಜನರಿಗೆ ಮಾತ್ರ ಲಸಿಕೆಯನ್ನು ಹಾಕಿದಿರಿದ್ದು ನಿಮ್ಮ ಲಸಿಕಾ ಕಾರ್ಯಕ್ರಮನ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಮಾಡಿರುವಂತದ್ದು। ಅದು 6 ಕೋಟಿ ಜನರು ಇದ್ದಾರೆ ರಾಜ್ಯದಲ್ಲಿ, ಅದರಲ್ಲಿ 1% ಮಾತ್ರ ಲಸಿಕೆ ಹಾಕಿದಿರಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಮಾಡಿ ಒಂದು ತರಾಟೆಗೆ ತೆಗೆದುಕೊಂಡಿದೆ। ಮತ್ತೆ ಈ ವೇಳೆ ಏನು ಕೇಂದ್ರ ಸರ್ಕಾರದ ಎಎಸ್ಜಿ ಐಶ್ವರ್ಯ ಬಾಟಿ ಅವರು ಸಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ। ಏನು ರಾಜ್ಯಗಳಿಗೆ ಬಿಡುಗಡೆ ಆಗಿರುವಂತ ಲಸಿಕೆಯಲ್ಲಿ ಸುಮಾರು ಶೇಕಡ 70ರಷ್ಟು ಲಸಿಕೆಯನ್ನು ಎರಡನೇ ಡೋಸ್ಗೆ ಬಳಸಬೇಕಾಗಿತ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾರ್ಗಸೂಚಿಗಳನ್ನು ಸಹ ಕೊಡಲಾಗಿತ್ತು, ಆದರೆ ಆ ಮಾರ್ಗಸೂಚಿಯನ್ನು ಸರಿಯಾಗಿ ಪಾಲಿಸಿಲ್ಲ ಅಂತ ಹೇಳಿ ಒಂದು ಉತ್ತರವನ್ನು ಸಹ ಕೊಟ್ಟಿರುವಂತದ್ದು। ಮತ್ತೆ ಇದೇ ವಿಚಾರವಾಗಿ ಈಗಾಗಲೇ ಏನು ರಾಜ್ಯದಲ್ಲಿ ಸುಮಾರು 26 ಲಕ್ಷ ಜನರಿಗೆ ಒಂದು ವ್ಯಾಕ್ಸಿನ್ ಹಾಕಬೇಕಾಗಿದೆ, ಸಾಕಷ್ಟು ಜನ ಲಸಿಕಾ ಕೇಂದ್ರಗಳಿಗೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ, ಅವರಿಗೆ ಸರಿಯಾದ ಮಾಹಿತಿಯನ್ನು ಸಹ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಹೈಕೋರ್ಟ್ ಪ್ರಶ್ನೆಯನ್ನು ಮಾಡಿದೆ। ಅದಕ್ಕೆ ಈಗಾಗಲೇ ಏನು ಎಜಿ ಪ್ರಭುಲಿಂಗ್ ನಾವಡ್ಗಿ ಅವರು ಸಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ। ಏನು ಸರ್ಕಾರ ಈಗಾಗಲೇ 1ನೇ ಲಸಿಕೆ ಹಾಕೋದನ್ನ ನಿಲ್ಲಿಸಿದೆ, ಕೇವಲ 2nd ಡೋಸ್ ಯಾರು ಬರ್ತಿದ್ದಾರೆ ಅಂತವರಿಗೆ ಮಾತ್ರ ಲಸಿಕೆಯನ್ನು ಹಾಕ್ತಾ ಇದ್ದು, ಈಗಾಗಲೇ ಒಂದು ಜಾಗತಿಕ ಟೆಂಡರ್ ಅನ್ನು ಕರೆದು ಲಸಿಕೆಯನ್ನು ಖರೀದಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಹೇಳಿ ಒಂದು ಉತ್ತರವನ್ನು ಸಹ ಕೊಟ್ಟಿರುವಂತದ್ದು। ಹರೀಶ್, ರೈಟ್, ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿಗಾಗಿ। ಇದು ಒಂಥರ ಅಡಿಷನಲ್ ಸಾಲಿಸಿಟರ್ ಜನರಲ್ಲೇ ಹೈಕೋರ್ಟಿಂದ ಅವರೇ ಇದನ್ನು ಡಿಫೆಂಡ್ ಮಾಡ್ಕೊಂಡು ಹೇಳಿದ್ದಾರೆ, ಲಸಿಕೆ ವಿಚಾರದಲ್ಲಿ ಸರ್ಕಾರಕ್ಕೆ ಹೈಕೋರ್ಟ್ ತೀವ್ರವಾಗಿ ತರಾಟೆ ತೆಗೆದುಕೊಂಡಿದೆ, ಇದಾಗಬೇಕು ನಿಜ, ಬಟ್ ಸರ್ಕಾರ ಈ ಥರದ್ದು ಈ ವಿಚಾರಕ್ಕೆ ಏಕೆಂದರೆ ಮಾನವೀಯತೆ ದೃಷ್ಟಿಯಿಂದಲಾದರೂ ಜವಾಬ್ದಾರಿತನದಿಂದಲಾದರೂ ಸರ್ಕಾರ ಇದನ್ನು ಪ್ರೊಆಕ್ಟಿವ್ನೆಸ್ ಆಗಿ ಎಲ್ಲ ಪ್ಲ್ಯಾನ್ ಮಾಡಬೇಕಾಗಿತ್ತು, ಎಲ್ಲೋ ದೊಡ್ಡ ಮಟ್ಟದಲ್ಲಿ ಮಿಸ್ ಹೊಡಿತು। ಆದರೆ ಈಗ ಕೇಂದ್ರ ಹೇಳಿರೋದು ನೋಡಿ, ಏಕೆಂದರೆ ಅದನ್ನು ಅಡಿಷನಲ್ ಸಾಲಿಸಿಟರ್ ಜನರಲ್ಲೇ ಡಿಫೆಂಡ್ ಮಾಡ್ಕೊಂಡಿದ್ದಾರೆ, ಕೇಂದ್ರ ಸರ್ಕಾರ ಹೇಗೆ ನಡ್ಕೋಬೇಕು ಅಂತ ಮಾರ್ಗಸೂಚಿ ಕೊಟ್ಟಿದ್ವಿ, ಅದನ್ನು ರಾಜ್ಯ ಸರ್ಕಾರ ನಡ್ಕೊಂಡಿಲ್ಲ, ಹಾಗಾಗಿ ಇಷ್ಟು ನಡೀತಾ ಇದೆ। ಲಸಿಕೆ ವಿಳಂಬವಾದರೆ ಫಸ್ಟ್ ಡೋಸ್ ಕೊಟ್ಟಿದ್ದು ವೇಸ್ಟ್ ಅಲ್ಲ, ಇದು ಆಫ್ಕೋರ್ಸ್ ಕರ್ನಾಟಕದ ತಪ್ಪು ಅಂತ ಏನು ಕೇಂದ್ರ ಸರ್ಕಾರ ಹೇಳಿದೆಯಲ್ಲ ಅದು ಇದು, ಸೊ ಹಾಗಾಗಿ 6 ವಾರಗಳ ಬಳಿಕ 2ನೇ ಡೋಸ್ ಪಡಿಬಹುದು, ಓಕೆ, ಸೊ ಕರ್ನಾಟಕದ ತಪ್ಪು, ಲಸಿಕೆ ವಿಳಂಬವಾದರೆ 1ನೇ ಡೋಸ್ ನಿಷ್ಫಲವಾಗಲ್ಲ, ಓ ಪರವಾಗಿಲ್ಲ ಹಂಗಾರೆ ಟೈಮ್ ಇದೆ, ಹಂಗಾರೆ ಇನ್ನು ಕೋವ್ಯಾಕ್ಸಿನ್ 2ನೇ ಡೋಸ್ಗೆ 6 ವಾರ ಕಾಲಾವಕಾಶ ಇದೆ, ಇದು ಕೋವ್ಯಾಕ್ಸಿನ್ಗೆ 6 ವಾರಗಳ ಬಳಿಕ 2ನೇ ಡೋಸ್ ಪಡಿಬೋದು, ಆದರೆ ಕೋವಿಶೀಲ್ಡ್ ಲಸಿಕೆಗೆ 8 ವಾರ ಕಾಲಾವಕಾಶ ಇದೆ, ಅಂದರೆ 2 ತಿಂಗಳು ಕಾಲಾವಕಾಶ ಇದೆ। ಕಾಲಮಿತಿ ಹೆಚ್ಚಿಸುವ ಬಗ್ಗೆ 2 ದಿನದಲ್ಲಿ ಆದೇಶ, ಅಂದರೆ ಓಕೆ ಯಾರೋ ಡಾಕ್ಟರ್ ಸಿಕ್ಕರೆ ಕೇಳಬೇಕು ಹೆಂಗಿದು ಅಂತ। ಕೋವ್ಯಾಕ್ಸಿನ್ 4 ರಿಂದ 6 ವಾರದ ಅಂತರ ಎಲ್ರಿಗೂ ತೊಗೋಬೇಕು ಅಂತ ಈಗಾಗಲೇ ಗೊತ್ತು, ಕೋವಿಶೀಲ್ಡ್ 6 ರಿಂದ 8 ವಾರದ ಅಂತರ, ಇದು ಕೂಡ ವಿ ಆಲ್ ನೋ, ಅದರೊಳಗಡೆ ಎಲ್ಲರಿಗೂ ಕೊಡಿಸ್ಬೇಕು ಅಂತ ಗೊತ್ತು, ಈಗಾಗಲೇ ತುಂಬ ಜನ ತೊಗೊಂಡು ಆಯಿತು। ಕೋವ್ಯಾಕ್ಸಿನ್ನ ಅಂತರ 4 ರಿಂದ 6, ಕೋವಿಶೀಲ್ಡ್ನ ಅಂತರ 6 ರಿಂದ 8, ಆದರೆ ಈಗ ಅಂತರವನ್ನು ಹೆಚ್ಚಿಸೋದ್ರ ಬಗ್ಗೆ ಆದೇಶ ಹೊರಡಬೇಕು ಅಂತಿದೆ, ಅಂದರೆ ಇವ್ರಿವ್ರು ಹೆಚ್ಚಿಸ್ಕೊಳ್ಳೋದ ಅಥವಾ ಅದಕ್ಕೊಂದು ಲಾಜಿಕಲ್ ಪಾಯಿಂಟ್ ಇದೆಯಾ ಅಥವಾ ಅದಕ್ಕೊಂದು ರಿಸರ್ಚ್ ನಡೆದಿದೆಯಾ ಅಥವಾ ಅದಕ್ಕೊಂದು ಡಾಕ್ಟ್ರುಗಳ ಅಥವಾ ಆರೋಗ್ಯ ಸಮಿತಿಯವರು ಯಾರಿದ್ದಾರೆ ಅವರೆಲ್ಲ ಇದ್ರ ಬಗ್ಗೆ ವಿಮರ್ಶೆ ಮಾಡಿ ಅಧಿಕೃತವಾಗಿ ರಿಪೋರ್ಟ್ ಕೊಟ್ಟಿದ್ದಾರಾ, ಒಂದಷ್ಟು ಗೊತ್ತಾಗಬೇಕು। 12 ರಿಂದ 16 ವಾರ ಅಂತರದಲ್ಲೂ ಕೋವಿಶೀಲ್ಡ್ ಪಡೆಯಬಹುದು, ಓಹೋ 12 ರಿಂದ 16 ವಾರ ಸಿಕ್ತಲ್ಲ, ಭರ್ಜರಿ ಟೈಮು, 4 ತಿಂಗಳ ತನಕ ಆರಾಮಾಗಿ, ಅಂದರೆ 3 ತಿಂಗಳು 4 ತಿಂಗಳು ತಗೋಬೋದು ಅಂತ ಹೇಳ್ತಾ ಇದೆ ಇದು। ಲೆಟ್ ಸಿ, ಡಾಕ್ಟರ್ ನೆಕ್ಸ್ಟ್ ಸಿಕ್ಕರೆ ಅವ್ರ ಜೊತೆ ಇದಕ್ಕೆ ಕೂಲಂಕುಷವಾಗಿ ಮಾತಾಡಬೇಕು। ಈ ಲಸಿಕೆ ಕೊರತೆ ಹೆಚ್ಚಳದ ನಡುವೆ ಬಂತು ಹೊಸ ಸುದ್ದಿ, ಏನಪ್ಪ ಅಂದರೆ 2ನೇ ಡೋಸ್ ಪಡೆಯುವುದು ತಡವಾದರೂ ಏನೂ ಪ್ರಾಬ್ಲಮ್ ಇಲ್ಲ, ಯಾರೋ ತುಂಬ ಅಫ್ಕೋರ್ಸ್ ಹೇಳ್ತಿರ್ತಾರಲ್ಲ, ಹಾಗಾಗಿ 12 ರಿಂದ 16 ವಾರ ಆಗಲೇ ತೋರಿಸ್ತಿದ್ವಲ್ಲ ನಾವು, ಅದೇ ಈಗ ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಾ ಇದೆ, 12 ರಿಂದ 16 ವಾರ ಅಂತರದಲ್ಲೂ ಕೋವಿಶೀಲ್ಡ್ ನೀಡಬಹುದು, 1 ರಿಂದ 2ನೇ ಡೋಸ್ ಅಂತರವನ್ನು 12 ರಿಂದ 16 ವಾರಕ್ಕೆ ಹೆಚ್ಚಿಸಿ NTAGI ಇದರಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸಾಗಿದೆ, ಕೋವಿಶೀಲ್ಡ್ ಪಡೆಯುವ ಅಂತರ ಹೆಚ್ಚಳಕ್ಕೆ ಶಿಫಾರಸು ಮಾಡಲಾಗಿದೆ। ಬ್ರೇಕಿಂಗ್ ನ್ಯೂಸ್, ಈ ಅಂತರ ಹೆಚ್ಚಿಸಿರುವುದು ಓಕೆ, ಬಟ್ ಆದರೆ ಇವಾಗ ಅಂತರ ಹೆಚ್ಚಿಸ್ಬಿಟ್ರೆ ತುಂಬ ಜನಕ್ಕೆ ಏನೋ ಡೌಟ್ ಬಂದ್ಬಿಡುತ್ತೆ, 1 2 3 4 ಅಂತ, ಬಟ್ ಇದು ಯಾಕೆ, ಈ ಅಂತರ ಹೆಚ್ಚಿಸುವುದಕ್ಕೆ ಕಾರಣವೇನು ಅನ್ನೋದು ಗೊತ್ತಾಗಬೇಕು, ಲಾಜಿಕಲ್ ಎಕ್ಸ್ಪ್ಲನೇಷನ್ ಬೇಕು ಎಲ್ಲರಿಗೂ ಕೂಡ, ಏನು ಸಡನ್ನಾಗಿ NTAGI ಇದರಿಂದ ಈ ಶಿಫಾರಸು ಇವಾಗ ಯಾಕೆ ಆಯಿತು, ಮೊದಲೇ ವ್ಯಾಕ್ಸಿನೇಷನ್ ಸಿಗ್ತಿಲ್ಲ ಅಂತ ಎಲ್ಲರೂ ಒದ್ದಾಡ್ತಿದ್ದಾರೆ, ಆ ದೃಷ್ಟಿ ವರ್ಕ್ ಆಗ್ತಾ ಅಥವಾ ಇದು ಯಾಕೆ ಈಗ ಸಡನ್ನಾಗಿ 12ರಿಂದ 16 ವಾರ ಅಂದರೆ ನೀವು 4 ತಿಂಗಳುಗಳ ಕಾಲ ಇದಕ್ಕೆ ಟೈಮ್ ಇದೆ ಸೆಕೆಂಡ್ ಡೋಸ್ ತಗೊಳ್ಳೋಕ್ಕೆ. ಸೊ ಏನು ಪ್ಯಾನಿಕ್ ಆಗೋದು ಬೇಡ ಅಂತ ಈಗ ಹೇಳ್ಬೋದು ನಿಜ ಈ ಶಿಫಾರಸ್ ಪ್ರಕಾರ. ಬಟ್ ಸ್ಟಿಲ್ ಏನು ಲಾಜಿಕ್ ವರ್ಕ್ ಆಗಿದೆ ಅನ್ನೋದು ಮಾತ್ರ ಒಂದು ಸ್ವಲ್ಪ ತಿಳ್ಕೋಬೇಕು, ಗೊತ್ತಾಗಬೇಕು ಅಷ್ಟೇ. ಹಾಂ, ಕೇಳೋಣ. ಡಾಕ್ಟರ್ ಸಿಕ್ಕಿಬಿಟ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಡಾಕ್ಟರ್ ಆಂಜನಪ್ಪನವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಡಾಕ್ಟ್ರೇ, ಗುಡ್ ಆಫ್ಟರ್ನೂನ್. ನಮಸ್ಕಾರ ಹರೀಶ್ ನಾಗರಾಜ್ ಅವರಿಗೆ. ಹೇಗಿದ್ದೀರಿ ಡಾಕ್ಟ್ರೇ? ಫಸ್ಟ್ ಕ್ಲಾಸ್. ಓಕೆ, ನಮ್ಮ ದೇಶ ನಮ್ಮ ರಾಜ್ಯದ ಜನ ತುಂಬಾ ಆತಂಕದಲ್ಲಿದ್ದಾರೆ. ಸೆಕೆಂಡ್ ಡೋಸ್ಗೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಒದ್ದಾಡ್ತಿದ್ದಾರೆ. ಆದರೆ ಒಂದು ಶಿಫಾರಸು ಬಂದಿದೆ ಅಂತೆ ಡಾಕ್ಟ್ರೇ, 12ರಿಂದ 16 ವಾರಗಳ ಕಾಲ ನೀವು ಸೆಕೆಂಡ್ ಡೋಸ್ ತಗೋಬಹುದು ಅಂತ. ನಂಗೆ ಸುಮ್ಮನೆ ಗೊತ್ತಿಲ್ಲದೆ ನಮ್ಮನ್ನೆಲ್ಲ ಎಜುಕೇಟ್ ಮಾಡಿ ನೀವು. ಹೇಗೆ ಇವಾಗ ಆ ಶಿಫಾರಸು ಬಂದ್ಬಿಡುತ್ತೆ, ಏನು ಲಾಜಿಕಲ್ ಇದರಿಂದ ಇರುವಂಥ ಲಾಜಿಕ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ ಡಾಕ್ಟ್ರೆ. ಸರ್ ನೋಡಿ ಸರ್, ಈ ವ್ಯಾಕ್ಸಿನ್ ಇದೆಯಲ್ಲ ಇದೊಂದು ವೈಜ್ಞಾನಿಕ ವಿಚಾರ. ಫಸ್ಟ್ ನಾವು ತಿಳ್ಕೋಬೇಕು, ರಾಜಕೀಯ ವಿಚಾರ ಅಲ್ಲ. ಹೌದು, ನಾನು ಕೂಡ ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡಾಗ ಎರಡನೇ ಡೋಸ್ಗೆ 28 days ಆದ್ಮೇಲೆ ಬನ್ನಿ ಅಂತ ಹೇಳಿದ್ರು. ಓಕೆ, ಹೋಗಿ ತಗೊಂಡೆ ನಾನು. ಸರಿ, ಈಗ ಲೇಟೆಸ್ಟ್ ಅದಾದ್ಮೇಲೆ ಇದೇನಾಗುತ್ತೆ ಸರ್, ಸೈಂಟಿಫಿಕ್ ಸ್ಟಡಿ, ಒಂದು ವ್ಯಾಕ್ಸಿನ್ ಕ್ಲಿನಿಕಲ್ ಯೂಸಿಗೆ ಬರ್ಬೇಕಾದ್ರೆ 3 ಹ್ಯೂಮನ್ ಟ್ರಯಲ್ ಆಗಿರುತ್ತೆ, 1 ಪ್ರೀ ಕ್ಲಿನಿಕಲ್ ಅನಿಮಲ್ ಟ್ರಯಲ್ ಆಗಿರುತ್ತೆ. ಹೌದು, ಅದಾದ್ಮೇಲೆ ಇದ್ರ ಎಫಿಕೇಸಿ ಎರಡನೇ ಡೋಸ್ ಯಾವಾಗ ಕೊಡ್ಬೇಕು ಇದೆಲ್ಲ ಡಿಸೈಡ್ ಆಗಿರುತ್ತೆ. ಹೌದು, ಯಾವುದೇ ಒಂದು ವ್ಯಾಕ್ಸಿನ್ 4-5 ವರ್ಷ ತಗೊಳುತ್ತೆ ಕ್ಲಿನಿಕಲ್ ಯೂಸ್ ಬರ್ಬೇಕಾದ್ರೆ. ಏನಪ್ಪಾ ಅಂದ್ರೆ ಡಾಕ್ಟರ್ ನೀವ್ ಹೇಳಿದ್ರಲ್ಲ ಈಗ ಮುಂದೆ ಡಿಸೈಡ್ ಆಗಿರುತ್ತೆ ಅಂತ, ಆ ಡಿಸೈಡ್ ಆಗಿದ್ದಿನ ಅವಾಗ ಚೇಂಜ್ ಆಗುತ್ತಾ? ಹೌದು, ಅದನ್ನೇ ಹೇಳಕೊಳ್ತೆ ನಾನು. ಈ ಕೋವಿಶೀಲ್ಡ್ ಇದೆಯಲ್ಲ 10th month ಗೆ ನಮ್ಗೆ ಕ್ಲಿನಿಕಲ್ ಯೂಸ್ ಬಂದ್ಬಿಡ್ತು. ಯಾಕಂದ್ರೆ ಇಟ್ ಇಸ್ ಅನ್ ಎಮರ್ಜೆನ್ಸಿ ಸಿಚುಯೇಷನ್ ಅಂತ ಹೇಳಿ ಒಂದು ಅಥಾರಿಟಿ ಇರುತ್ತೆ, ಅಥಾರಿಟೇಟಿವ್ ಬಾಡಿಗೆ ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ, ಇನ್ ಅನ್ ಎಮರ್ಜೆನ್ಸಿ ಸಿಚುಯೇಷನ್ ಯು ಕ್ಯಾನ್ ರಿಲೀಸ್ ದಿಸ್ ವ್ಯಾಕ್ಸಿನ್ ಫಾರ್ ಕ್ಲಿನಿಕಲ್ ಯೂಸ್. ಆಮೇಲೆ 4ನೇದು ಕೂಡ ಸ್ಟಡಿ ನಡೀತಾ ಇರ್ತದೆ. ಬೇಸ್ಡ್ ಆನ್ ದಟ್ ಮೊದ್ಲು 28 ದಿನ ಅಂತ ಹೇಳಿದ್ರು, 2ನೇದು ಇಡ್ತೆ ಬೂಸ್ಟರ್ ಡೋಸ್ ಫಸ್ಟ್ ಕೊಟ್ಟಾಗೆ ದೇಹದ ಇಮ್ಯೂನ್ ಸಿಸ್ಟಮ್ ನ ಸ್ಟಿಮ್ಯುಲೇಟ್ ಮಾಡಿರುತ್ತೆ. ಆಂಟಿಬಾಡಿ ಶುರುವಾಗ್ತದೆ 1 ವಾರ ಆದ್ಮೇಲೆ. ಇಂಜೆಕ್ಷನ್ ತಗೊಂಡು 1 ವಾರಕ್ಕೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಂಟಿಬಾಡಿ ಜನರೇಟ್ ಮಾಡುತ್ತೆ. 2ನೇ ಡೋಸ್ ಇಟ್ಸ್ ಕಾಲ್ಡ್ ಎ ಬೂಸ್ಟರ್ ಡೋಸ್. ಅದನ್ನ ಯಾವಾಗ ಕೊಡ್ಬೇಕು ಅಂದ್ರು, ಮೊದಲು 4 weeks ಅಂದ್ರು, 28 days ಅಂದ್ರು, 45 days ಹೋಯ್ತು. ಈಗ ನನಗೇನ್ ಅನ್ಸುತ್ತೆ ಅಂದ್ರೆ ಇವ್ರು ರಾಜಕೀಯ ಅನುಕೂಲಕ್ಕೋಸ್ಕರ, ಯಾಕಂದ್ರೆ ಡೋಸ್ ಸಿಗ್ತಾ ಇಲ್ವಲ್ಲ ಅದಕ್ಕೋಸ್ಕರವಾಗಿ ಏನಾದ್ರು ಇಲ್ಲ 3 ತಿಂಗಳು ಪರವಾಗಿಲ್ಲ ಅಂತ ಏನೋ ಇಲ್ಲ ಸರ್. ವಿಜ್ಞಾನಿಗಳು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾವುದೇ ಪ್ರಧಾನಿ ಆಗ್ಲಿ, ಪ್ರೆಸಿಡೆಂಟ್ ಆಫ್ ಅಮೆರಿಕ ಆಗ್ಲಿ ಹೇಳಿದ್ರೆ ವೈಜ್ಞಾನಿಕ ಬಾಡಿ ದೇ ಡೋಂಟ್ ಅಗ್ರಿ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸೈಂಟಿಫಿಕ್ ಕಮಿಟಿ ಇರುತ್ತೆ. ದೇ ಆರ್ ಹೈಲಿ ಪವರ್ಫುಲ್ ಪೀಪಲ್ಸ್. ಅವ್ರು ಯಾರಿಗೂ ಕೇಳಂಗಿಲ್ಲ, ಯಾಕಂದ್ರೆ ಇಟ್ಸ್ ಎ ಕ್ವಶನ್ ಆಫ್ ಹ್ಯೂಮನ್ ಹೆಲ್ತ್ ಅದು. ಸೊ ಹಂಗಾಗಿ ಜನಗಳು ಕನ್ಫ್ಯೂಸ್ ಆಗೋದ್ ಬೇಡ. ಎಲ್ಲೋ ಮೋದಿ ಅವ್ರ ಇನ್ಫ್ಲೂಯೆನ್ಸ್ ಹೊಡೆಸ್ಬಿಟ್ಟು 2 ವಾರ ಜಾಸ್ತಿ ಮಾಡ್ಬಿಟ್ರೆ, ಯಾಕಂದ್ರೆ ಸಿಗ್ತಾ ಇಲ್ಲ, 60-65 ದಿನ ಕೊಟ್ಬಿಟ್ರಲ್ಲ ಈಗ, ಇಲ್ಲ ಹಂಗಾಗಲ್ಲ ಸರ್. ಇದು ಬೇಸ್ಡ್ ಆನ್ ಸೈನ್ಸ್. ಅದಕ್ಕೆ ಜನಗಳು ವೆರಿ ಕಾನ್ಫಿಡೆಂಟ್ ಆಗಿ, ಯು ಕ್ಯಾನ್ ಟ್ರಸ್ಟ್ ಅಸ್. ಇಫ್ ದೇ ಡೋಂಟ್ ಟ್ರಸ್ಟ್ ದ ಗವರ್ನಮೆಂಟ್ ವಿ ಡೋಂಟ್ ನೋ, ಬಟ್ ಲೆಟ್ ದೆಮ್ ಟ್ರಸ್ಟ್ ಅಸ್. ಅದಕ್ಕೆ ನಿಮಗೆ ಫೋನ್ ಮಾಡಿ ಜಗತ್ತಿಗೆ ಜನರಿಗೆ ಕ್ಲಾರಿಫಿಕೇಶನ್ ಕೊಡ್ಸೋಣ ಅಂತ ಮಾಡಿದ್ರು. ಅಂಜನಪ್ಪ ಸರ್, ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿದ್ದಕ್ಕೆ, ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರ್ಣೇಶ್ ಭೂಕನಕೆರೆ ಕೂಡ ಜಾಯಿನ್ ಆಗಿದ್ದಾರೆ. ಗುಡ್ ಆಫ್ಟರ್ನೂನ್ ಧರ್ಣೇಶ್. ಅಪ್ಡೇಟ್ಸ್ ಅಂತೂ ತುಂಬ ನಡೀತದೆ ಡೆಲ್ಲಿಯಿಂದ. ಈಗ ನಮಗೆ ಭಾಳ ಕ್ವಶನ್ ಮಾರ್ಕ್ ಇರೋದು, ಇಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಡಿಫೆಂಡ್ ಮಾಡ್ಕೋತಿದ್ದಾರೆ. ಪ್ರತಿ ಸರಿ ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ರಾಜ್ಯದ ನಾಯಕರು ಕೇಂದ್ರ ಸರ್ಕಾರ ಏನು ಹೇಳಿದ್ರೋ ಚಾಚು ಚಪ್ಪದೆ ನಾವು ಫಾಲೋ ಮಾಡ್ತೀವಿ ಅಂತಾರೆ. ಈಗ ನೋಡಿದ್ರೆ ಇಲ್ಲಿ ಕೋರ್ಟಲ್ಲಿ ನಿಂತು ASG ಅವರು ವಾದ ಮಾಡಿದ್ದು, ಡಿಫೆಂಡ್ ಮಾಡ್ಕೊಂಡಿದ್ದೇನಪ್ಪ ಅಂದರೆ ಏನು ಹೇಳಿತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಫಾಲೋ ಮಾಡಿಲ್ಲ, ಮಾಡಿದ್ದಿದ್ರೆ ಈ ಸಿಚುವೇಶನ್ ಬರ್ತಿರಲಿಲ್ಲ ಅಂತ. ಏನಪ್ಪ ನಂಬಿಕೆ ಆಗ್ತಿಲ್ಲ. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ನಾವು? ಹರೀಶ್, ನಿಜ ಏನಾಗ್ತಿದೆ ಅಂತಂದ್ರೆ ಒಂದು ಲಸಿಕೆ ಸಮಸ್ಯೆ ಆಗ್ತಿದೆ. ಹಾಗಾಗಿ ಈ ಸಮಸ್ಯೆನ ಸಮರ್ಥಿಸಿಕೊಳ್ಳಲಿಕ್ಕೆ ರಾಜ್ಯ ಸರ್ಕಾರ ಅವ್ರದೇ ಆದ ನಿಟ್ಟಿನಲ್ಲಿ, ಕೇಂದ್ರ ಸರ್ಕಾರ ಅವ್ರದೇ ಆದ ಸಬೂಬುಗಳನ್ನು ಹುಡುಕ್ತಾ ಇದೆ. ಆದ್ರೆ ಈಗ ಲಸಿಕೆ ಪೂರೈಕೆ ವಿಷಯದಲ್ಲಿ, ಲಸಿಕೆ ನೀಡೋ ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ ಕೂಡ ಸರ್ಕಾರಗಳು ತಾವು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸೋದ್ರಿಂದ ವಿಮುಖ ಆಗ್ತಿದ್ದಾವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಗಿರುವಂತ ತಪ್ಪುಗಳನ್ನ, ಲಸಿಕೆ ಪೂರೈಕೆ ವಿಷಯದಲ್ಲಿ ಮುಖ್ಯವಾಗಿ ಆಗಿರುವಂತ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ ಏನೋ ತಾಂತ್ರಿಕ ಸುಲಭವಾದ ಕಾರಣಗಳನ್ನು ಕೊಟ್ಟುಬಿಡ್ತಾರೆ. ಅಂದ್ರೆ ಜನಕ್ಕೆ ಸುಲಭವಾಗಿ ಅದು ಅರ್ಥ ಆಗಲ್ಲ. ಯಾವುದಾದ್ರೂ ಅದಕ್ಕೆ ಕಾನೂನನ್ನ ಸೇರಿಸಿ ಅಥವಾ ಕಾನೂನ ಪರಿಭಾಷೆಯಲ್ಲಿ ಅದನ್ನ ಪ್ರಸ್ತುತಪಡಿಸ್ಬಿಡ್ತಾರೆ. ಅಫ್ಕೋರ್ಸ್ ಕೋರ್ಟ್ಗೆ ಹೇಳುವಾಗ ಅದಕ್ಕೆ ಆದಂತ ಬೇರೆ ಆದಂತಹ ಭಾಷೆ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಎಲ್ಲ ನಮ್ಗೆ ಸಾಮಾನ್ಯರಿಗೆ ಓದಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಆದಂತಹ ಒಂದು ಎಲ್ಲ ಈಗ ಮೀಡಿಯಾ ಭಾಷೆ ಒಂದಿರುತ್ತೆ, ಸರ್ಕಾರಿ ಭಾಷೆ ಒಂದಿರುತ್ತೆ, ಕೋರ್ಟ್ ಭಾಷೆ ಒಂದಿರುತ್ತೆ. ಹಾಗಾಗಿ ಅವುಗಳ ಆ ಮುಖಾಂತರ ಪ್ರಸ್ತುತಪಡಿಸ್ಬಿಟ್ಟು ಜನಕ್ಕೆ ನಿಜಕ್ಕೂ ಕೂಡ ಏನಾಗ್ತಿದೆ, ಲಸಿಕೆ ಸಮಸ್ಯೆ ಆಗ್ತಿರೋದು ಯಾಕೆ, ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ, ರಾಜ್ಯ ಸರ್ಕಾರ ಹೇಗೆ ಪ್ರೊಕ್ಯೂರ್ ಮಾಡ್ಕೋಬಹುದು ಬೇರೆ ಖಾಸಗಿ ಸಂಸ್ಥೆಗಳಿಂದ, ಮತ್ತು ಆ ಪ್ರಕ್ರಿಯೆಗಳು ಏನಾಗ್ತಿದ್ದಾವೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೋರ್ಟ್ಗೂ ಹೇಳಬೇಕು ಮತ್ತು ಜನಕ್ಕೂ ಹೇಳಬೇಕು. ಜನಕ್ಕೆ ಹೇಳುವ ಭಾಷೆ ನಾನು ಆಗ್ಲೇ ಹೇಳಿದೆ ಬೇರೆದೇ ಇರ್ತದೆ. ಆ ರೀತಿಯಲ್ಲಿ ಕನ್ವೆ ಮಾಡಬೇಕು. ಎರಡೂ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಈ ನಿಟ್ಟಿನಲ್ಲಿ ಎರಡೂ ಕೂಡ ಕೆಲಸವನ್ನ ಮಾಡ್ತಿಲ್ಲ. ಜನಕ್ಕೆ ಗೊಂದಲವನ್ನು ಸೃಷ್ಟಿಸಿದರೆ ಈಗ ಹೊಸದಾಗಿ ಬೇರೆ ತರಹದ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ನೀವು ಇಷ್ಟೊತ್ತು ಡಾಕ್ಟರ್ ಜೊತೆ ಮಾತನಾಡ್ತಾ ಇದ್ರಿ, ಲಸಿಕೆ ಬಗ್ಗೆ ಜನಕ್ಕೆ ಈಗ ಗೊಂದಲ ಉಂಟಾಗುವ ಅಥವಾ ಅನುಮಾನ ನಿರ್ಮಾಣ ಆಗಿದೆ. ಯಾಕಂದ್ರೆ ಏನ್ ಮಾಡ್ಬೇಕು, ಜನ ಸರ್ಕಾರ ನಂಬೇಕಾ, ತಜ್ಞರನ್ನ ನಂಬೇಕಾ, ಕೋರ್ಟ್ ನಂಬೇಕಾ, ಮತ್ತೆ ಅವ್ರಿಗಾಗ್ತಿರುವಂತ ಕಷ್ಟಗಳನ್ನ ನಂಬೇಕಾ? ಈ ತರದ ಪ್ರಶ್ನೆಗಳು ಉದ್ಭವ ಆಗ್ತಿದಾವೆ. ಹರೀಶ್, ವೆರಿ ಟ್ರೂ ಧನೇಶ್, ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಇಷ್ಟು ಭಾಳ ದೊಡ್ಡ ಮಟ್ಟದಲ್ಲಿ ಕ್ವಶನ್ ಮಾರ್ಕ್ ಕಾಡ್ತಿರೋದು. ಇವತ್ತು ಸಂಜೆ ಏನಾದರೂ ಪ್ರೆಸ್ ಮೀಟಲ್ಲಿ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾರಾ, ಏನು ನಮ್ಮ ಪ್ಲಾನಿಂಗ್ ಏನು ಅಂತ ಹೇಳ್ತಾರ ಅಂತ ಇದನ್ನೇ ಕೋರ್ಟ್ ಕೇಳಿರೋದು. ಹೆಂಗೆ ನಿಭಾಯಿಸ್ತೀರಾ ನೀವು? ಈಗೊಂದು ದೊಡ್ಡ ಗ್ಯಾಪ್ ಆಗಿದೆಯಲ್ಲ, ಆ ಗ್ಯಾಪ್ ಹೆಂಗೆ ಫಿಲಪ್ ಮಾಡ್ತೀರಾ ನೀವು ಅಂತಲೇ ಇದೀಗ ಕೋರ್ಟ್ ಕೇಳಿರೋದು. ಸರ್ಕಾರ ಇದಕ್ಕೆ ಹೇಗೆ ಮತ್ತೆ ಇಲ್ಲ, ನಾವು ಕೇಂದ್ರ ಸರ್ಕಾರ ಮತ್ತೆ ಕೇಳಿದ್ವಿ, ಹಂಗೂ ಹಿಂಗಾಯಿತು ಅಂತ ಇವ್ರ ಕಥೆನ ಇನ್ನು ಮುಂದಕ್ಕೆ ಹೋಗುತ್ತಿದ್ದು. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಲಸಿಕೆ ಖಾಲಿಯಾಗಿರೋದಕ್ಕೆ ಕೇಂದ್ರದ ಅಸಹಾಯಕತೆ, ಸಾಕಷ್ಟು ಉತ್ಪಾದನೆ ಆಗದಿದ್ರೆ ನೇಣು ಹಾಕಿಕೊಳ್ಳಬೇಕಾ? ಅಸಹಾಯಕತೆ ವ್ಯಕ್ತಪಡಿಸ್ತು ಕೇಂದ್ರ ಸಚಿವ ಸದಾನಂದ ಗೌಡರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ ಜನರಿಗೆ ಲಸಿಕೆ ಕೊಡಿ ಅಂತ ಹೇಳುತ್ತೆ, ಆದರೆ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಕ್ಸಿನ್ ಉತ್ಪಾದನೆ ಆಗಲ್ಲ. ಉತ್ಪಾದನೆ ಆಗಲಿಲ್ಲ ಅಂದರೆ ನಾವೇ ನೇಣಾಕಿಕೊಳ್ಬೇಕಾ, ನೇಣಾಕೊಳ್ಳ ಅಂತ ಕೇಳ್ತಾರೆ. ಲಸಿಕೆ ಖಾಲಿಯಾಗಿರೋದಕ್ಕೆ ಕೇಂದ್ರದ ಅಸಹಾಯಕತೆ, ಸಾಕಷ್ಟು ಉತ್ಪಾದನೆ ಆಗದಿದ್ರೆ ನೇಣು ಹಾಕಿಕೊಳ್ಳಬೇಕಾ? ಅಸಹಾಯಕತೆ ವ್ಯಕ್ತಪಡಿಸಿದ್ರು ಕೇಂದ್ರ ಸಚಿವ ಸದಾನಂದ ಗೌಡರು. ಹೈಕೋರ್ಟ್ ಜನರಿಗೆ ಲಸಿಕೆ ಕೊಡಿ ಅಂತ ಹೇಳುತ್ತೆ, ಆದರೆ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಕ್ಸಿನ್ ಉತ್ಪಾದನೆ ಆಗಲ್ಲ. ಇದು ಮೊದಲೇ ನಿಮಗೆ ಗೊತ್ತಿತ್ತಲ್ವಾ? ಈ ಥರ ಗೊತ್ತಿದ್ದರೆ ಇಷ್ಟೇ ತಾರೀಕಿಂದ ಲಸಿಕೆಗೆ ಅಭಿಯಾನ, ಇಷ್ಟೇ ತಾರೀಕಿಂದ ಇಂಥ ವಯಸ್ಸಿನವ್ರಿಗೆ ನಾವು ಲಸಿಕೆ ಕೊಡ್ತೀವಿ, ಇಷ್ಟೇ ತಾರೀಕಿಂದ ನೀವು ರಿಜಿಸ್ಟರ್ ಮಾಡ್ಕೋಬೋದು, ಇಷ್ಟೇ ತಾರೀಕಿಂದ ಡೋಂಟ್ ವರಿ ಎಲ್ಲ ಕಡೆ ಸಪ್ಲೈ ಆಗುತ್ತೆ, ಇಷ್ಟೇ ತಾರೀಕಿಂದ ನಿಮ್ಮೆಲ್ಲರಿಗೂ ಸಿಗುತ್ತೆ, ಇಷ್ಟೇ ತಾರೀಕಿಂದ ಬೇರೆ ಕಡೆ ತರಿಸ್ಕೊತಾ ಇದ್ದೀವಿ ಅಂತ ಇದುವರೆಗೆ ಎಲ್ಲ ಕಡೆ ಕೇಂದ್ರದಿಂದ ಹಿಡಿದು ರಾಜ್ಯ ಸರ್ಕಾರ ತನಕ ಟೇಪ್ ಕಟ್ ಮಾಡಿ, ಓಪನ್ ಮಾಡಿ, ಲಾಂಚ್ ಮಾಡಿ ಎಲ್ಲ ಮಾಡಿದ್ಯಾಕೆ? ಇದು ಜನ ಕೇಳ್ತಿದ್ದಾರೆ ಸಾಹೇಬ್ರೆ ಪ್ರಶ್ನೆನ. ಅದಕ್ಕೆ ಉತ್ತರ ಕೊಡಬೇಕಷ್ಟೇ. ಅದು ಉತ್ತರ ಕೊಟ್ಬಿಟ್ರೆ ಸೂಪರ್, ಏನೂ ತೊಂದರೆ ಇಲ್ಲ. ಆದರೆ ಅದನ್ನು ಬಿಟ್ಟು ಲಸಿಕೆ ಕೊಡಿ ಅಂತ ಹೇಳುತ್ತೆ, ಅದನ್ನು ನಾವೇನು ಮಾಡೋಕ್ಕಾಗುತ್ತೆ? ಉತ್ಪಾದನೆ ಆಗಲ್ಲ ಅಂದರೆ ಅದು ಗೊತ್ತಿತ್ತಲ್ವ ನಿಮಗೆ? ಗೊತ್ತಿದ್ದು ಕ್ಲಿಯರ್ ಆಗಿ ಹೇಳ್ಬೋದಾಗಿತ್ತು. ನಾವೇನು ನೇಣು ಹಾಕಿಕೊಳ್ಳಲ್ಲ ಅಂತಾರೆ. ಕೋರ್ಟ್ ಅಭಿಪ್ರಾಯಕ್ಕೆ ಕೇಂದ್ರ ಸಚಿವರು ಉಡಾಫೆಯ ಉತ್ತರ. ಬ್ರೇಕಿಂಗ್ ನ್ಯೂಸ್. ಮತ್ತು ಅವರ ಮಾತೇನು ಕೇಳೋಣ. ಸರ್, ನಾನು ನಿಮ್ಮಲ್ಲಿ ಕೇಳುವಂಥದ್ದು, ಕೋರ್ಟ್ ನಮಗೀಗ ನಾಳೆ ಹೇಳ್ತಾರೆ ನೀವು ಇಷ್ಟು ಕೊಟ್ಟೇ ಕೊಡಬೇಕು ಅಂತೇಳಿ. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ, ನಾವೇನು ನಾವು ನಮ್ಮಷ್ಟಕ್ಕೆ ನೇಣು ಹಾಕೊಳ್ಳಿಕ್ಕಾಗುತ್ತಾ? ಸರ್, ನಾನು ನಿಮ್ಮಲ್ಲಿ ಕೇಳುವಂಥದ್ದು, ಕೋರ್ಟ್ ನಮಗೀಗ ನಾಳೆ ಹೇಳ್ತಾರೆ ನೀವು ಇಷ್ಟು ಕೊಟ್ಟೇ ಕೊಡಬೇಕು ಅಂತೇಳಿ. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ, ನಾವೇನು ನಾವು ನಮ್ಮಷ್ಟಕ್ಕೆ ನೇಣು ಹಾಕೊಳ್ಳಿಕ್ಕಾಗುತ್ತಾ? ಸರ್, ನಾನು ನಿಮ್ಮಲ್ಲಿ ಕೇಳುವಂಥದ್ದು, ಕೋರ್ಟ್ ನಮಗೀಗ ನಾಳೆ ಹೇಳ್ತಾರೆ ನೀವು ಇಷ್ಟು ಕೊಟ್ಟೇ ಕೊಡಬೇಕು ಅಂತೇಳಿ. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ, ನಾವೇನು ನಾವು ನಮ್ಮಷ್ಟಕ್ಕೆ ನೇಣು ಹಾಕೊಳ್ಳಿಕ್ಕಾಗುತ್ತಾ? ಸರ್, ನಾನು ನಿಮ್ಮಲ್ಲಿ ಕೇಳುವಂಥದ್ದು, ಕೋರ್ಟ್ ನಮಗೀಗ ನಾಳೆ ಹೇಳ್ತಾರೆ ನೀವು ಇಷ್ಟು ಕೊಟ್ಟೇ ಕೊಡಬೇಕು ಅಂತೇಳಿ. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ, ನಾವೇನು ನಾವು ನಮ್ಮಷ್ಟಕ್ಕೆ ನೇಣು ಹಾಕೊಳ್ಳಿಕ್ಕಾಗುತ್ತಾ? ಸರ್, ನಾನು ನಿಮ್ಮಲ್ಲಿ ಕೇಳುವಂಥದ್ದು, ಕೋರ್ಟ್ ನಮಗೀಗ ನಾಳೆ ಹೇಳ್ತಾರೆ ನೀವು ಇಷ್ಟು ಕೊಟ್ಟೇ ಕೊಡಬೇಕು ಅಂತೇಳಿ. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ, ನಾವೇನು ನಾವು ನಮ್ಮಷ್ಟಕ್ಕೆ ನೇಣು ಹಾಕೊಳ್ಳಿಕ್ಕಾಗುತ್ತಾ? ಸರ್, ನಾನು ನಿಮ್ಮಲ್ಲಿ ಕೇಳುವಂಥದ್ದು, ಕೋರ್ಟ್ ನಮಗೀಗ ನಾಳೆ ಹೇಳ್ತಾರೆ ನೀವು ಇಷ್ಟು ಕೊಟ್ಟೇ ಕೊಡಬೇಕು ಅಂತೇಳಿ. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ, ನಾವೇನು ನಾವು ನಮ್ಮಷ್ಟಕ್ಕೆ ನೇಣು ಹಾಕೊಳ್ಳಿಕ್ಕಾಗುತ್ತಾ? ಮತ್ತಷ್ಟು ಮಾಹಿತಿ ದೂರವಾಣಿ ಸಂಪರ್ಕದಲ್ಲಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಇದ್ದಾರೆ. ಗುಡ್ ಆಫ್ಟರ್ನೂನ್ ಪಟೇಲ್ ರೇ. ಗುಡ್ ಆಫ್ಟರ್ನೂನ್ ಹರೀಶ್ ನಾಗರಾಜ್. ಈ ಉತ್ತರ ಇವರಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲಪ್ಪ ನಿಜವಾಗ್ಲೂ. ಹರೀಶ್ ನಾಗರಾಜ್ ಜವಾಬ್ದಾರಿಯುತವಾದಂತಹ ಒಂದು ಹುದ್ದೆಯಲ್ಲಿರತಕ್ಕಂತವರು ಕೇಂದ್ರ ಸಚಿವರು, ಕೇಂದ್ರ ರಸಗೊಬ್ಬರಗಳ ಖಾತೆ ಸಚಿವರಾಗಿರತಕ್ಕಂತಹ ಡಿಬಿ ಸದಾನಂದ ಗೌಡರು ಇವತ್ತು ಬೇಜವಾಬ್ದಾರಿ ಉತ್ತರವನ್ನು ನೀಡಿರುವಂತದ್ದು. ಹೈಕೋರ್ಟ್ನ ಅಭಿಪ್ರಾಯಕ್ಕೆ ಮನ್ನಣೆ ಕೊಡದೆ ಉಡಾಪೆ ಉತ್ತರ ಕೊಡುವ ಮುಖಾಂತರ ಯಾವ ಕೋರ್ಟ್ ಏನೇ ಸೂಚನೆ ಕೊಟ್ಟರು ಕೂಡ ನಾವು ಅಸಹಾಯಕರು ಅನ್ನೋ ಒಂದು ಸ್ಪಷ್ಟನೆಯನ್ನ ಇವತ್ತು ಕೊಡುವ ಮುಖಾಂತರ, ತಮ್ಮ ಹೇಳಿಕೆಯಲ್ಲೇ ಕೊಡುವ ಮುಖಾಂತರ ತಮ್ಮ ಇಚ್ಛಾಶಕ್ತಿಯ ಕೊರತೆ ಇರುವಂತದ್ದು, ದೂರದೃಷ್ಟಿ ಇಲ್ಲ. ಡೆಡ್ ಲೈನ್ ಕೊಟ್ಟಿದ್ದು ಇವರೇ ಅದಕ್ಕೆ ಇನಿಷಿಯೇಟ್ ಮಾಡ್ತಾರೆ, ಇವ್ರಿಗೆ ಪ್ಲಾನಿಂಗ್ ಗೊತ್ತಿರುತ್ತೆ, ಇವ್ರು ಏನ್ ಪ್ಲಾನ್ ಮಾಡಿದ್ರು ಅದು ಸಕ್ಸಸ್ಫುಲ್ ಆಗಿಲ್ಲ, ಅಲ್ಲಿ ವೀಕ್ನೆಸ್ ಇದೆ ಅಂತ ಹೈಕೋರ್ಟ್ ಹೇಳಿದ್ರೆ ತಪ್ಪೇನಿದೆ? ಹೈಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ, ಎಲ್ರಿಗೂ ಲಸಿಕೆ ಕೊಡಿ ಅಂತ ಹೇಳಿ ತನ್ನ ಜವಾಬ್ದಾರಿಯುತವಾದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಆದ್ರೆ ಹೈಕೋರ್ಟ್ ಹೇಳಿದ್ರೆ ನಮಗೆ ಕೊಡಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾವು ನೇಣಾಕಬೇಕಾಗತ್ತ ಅನ್ನೋ ಒಂದು ಬೇಜವಾಬ್ದಾರಿ ಹೇಳಿಕೆ ಕೊಡುವ ಮುಖಾಂತರ ಒಬ್ಬ ಕೇಂದ್ರ ಸಚಿವರು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ, ಉಡಾಪೆ ಉತ್ತರವನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮಾತಿಗೆ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಉಡಾಪೆ ಉತ್ತರ ಕೊಡುವ ಮುಖಾಂತರ ತಿರುಗೇಟನ್ನು ನೋಡಿದ್ದಾರೆ. ಅಂದ್ರೆ ಕೋರ್ಟ್ ನ ಹೇಳಿಕೆ ಮತ್ತು ಅಭಿಪ್ರಾಯ ಕೂಡ ಇರೋ ಮನ್ನಣೆ ಕೊಡಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಸಾಕ್ಷಿ ಅಂತ ಹೇಳ್ಬೋದು. ಬಹುಶಃ ಇಲ್ಲೊಂದ್ ಕಡೆ ಇದು ಸರ್ಕಾರದ ಅಸಹಾಯಕತೆಯನ್ನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಿ ವಿ ಸದಾನಂದ ಗೌಡರು, ಯಾಕಂದ್ರೆ ರಸಗೊಬ್ಬರಗಳು ಫರ್ಟಿಲೈಸರ್ಸ್ ಮಿನಿಸ್ಟರ್ ಆಗಿದ್ರಿಂದ ಇಂಜೆಕ್ಷನ್ಸ್ ಇರ್ಬೋದು ಬಹಳಷ್ಟು ಇವರಿಗೆ ಇವ್ರ ಅಂಡರ್ ಅಲ್ಲಿ ಬರುತ್ತೆ. ಇಂಥವರೇ ಈ ರೀತಿ ಹೇಳಿಕೆಯನ್ನು ಕೊಟ್ರೆ ಇನ್ನ ಜನಸಾಮಾನ್ಯ ಪಾಡೇನ ಎಂಬುದು ಇದರಿಂದ ಹೊರಬೀಳುತ್ತೆ ಅನ್ನೋದು ಹೇಳ್ಬೋದು. ಪಟೇಲ್, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ